ರೇವ್ ಪಾರ್ಟಿಗಳ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಗಳು ಇರಲ್ವಾ ಅಥವಾ ಮಾಹಿತಿಗಳಿದ್ರೂ ಕೂಡ ಅಡ್ಜಸ್ಟ್ಮೆಂಟ್ ನಡೆಯುತ್ತಾ ಇಂಥ ಅನುಮಾನಗಳು ಹಲವು ಪ್ರಶ್ನೆಗಳು ಈಗ ಎಡೆ ಮಾಡಿ ಕೊಡ್ತಾ ಇದೆ ಹಲವು ಪ್ರಕರಣಗಳು ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಸರ್ ರೇವ್ ಪಾರ್ಟಿ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇಲ್ವಾ ಪೊಲೀಸರ ಮಾಹಿತಿ ಪಡೆಯದೆ ಪಾರ್ಟಿಯನ್ನ ಆಯೋಜಿಸಿದ್ರ ಹೆಬ್ಬಗೋಡೆ ಬದಲು ಪರಪ್ಪನ ಅಗ್ರಹಾರ ಠಾಣೆಗೆ ಆಯೋಜಕರು ಹೋದ್ರ ಸೊ ಪರಪ್ಪನ ಅಗ್ರಹಾರ ಪೊಲೀಸರ ಬಳಿ ಮೌಖಿಕ ಅನುಮತಿಯನ್ನ ಪಡ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ ಈಗ ಕೇವಲ ಹತ್ತು ಸಾವಿರ ರೂಪಾಯಿಗೆ ಪರಿಶೀಲಿಸದೇನೆ ಮೌಖಿಕ ಅನುಮತಿಯನ್ನ ಕೊಟ್ಟಿದ್ರ ಇದು ಈಗ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಸೊ ಅದು ಹತ್ತು ಸಾವಿರ ರೂಪಾಯಿ ತಗೊಂಡು ಅಷ್ಟೇ ಪರಿಶೀಲಿಸದೆ ಮೌಖಿಕ ಅನುಮತಿಯನ್ನ ಕೊಟ್ರ ಅಥವಾ ಇನ್ನು ಏನಾದ್ರೂ ಇತ್ತ ಹಲವು ಕಡೆಗಳಲ್ಲಿ ಇಂತಹ ಪ್ರಶ್ನೆಗಳು ಉದ್ಭವ ಆಗತ್ತೆ ಕಾರಣ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇದೇ ರೀತಿಯಾದಂತ ರೇವ್ ಪಾರ್ಟಿಗಳು ನಡೆಯುತ್ತೆ ಆ ರೇವ್ ಪಾರ್ಟಿಗಳು ನಡೆಯುವಂತದ್ದು ಪೊಲೀಸರ ಗಮನಕ್ಕಿಲ್ಲದೆ ಅಂತೂ ನಡೆಯಕ್ಕೆ ಚಾನ್ಸೇ ಇಲ್ಲ ಎಲ್ಲವೂ ಕೂಡ ಇರುತ್ತೆ ಯಾವ್ಯಾವ ಭಾಗಗಳಲ್ಲಿ ಏನು ನಡೀತಾ ಇದೆ ಅಂತೇಳಿ ಯಾರ್ಯಾರು ಫಾರ್ಮ್ ಹೌಸ್ನಲ್ಲಿ ಯಾವ್ಯಾವ ವೆಹಿಕಲ್ಸ್ಗಳು ಮೂವ್ಮೆಂಟ್ ಆಗ್ತಾ ಇದೆ ಯಾಕೆ ಎಷ್ಟೊಂದು ವೆಹಿಕಲ್ಸ್ಗಳು ಬರ್ತಾ ಇದೆ ಯಾಕೆ ಎಷ್ಟೊಂದು ಜನ ಸೇರ್ಕೊಳ್ತಾ ಇದಾರೆ ಅನ್ನುವಂಥ ಎಲ್ಲ ಮಾಹಿತಿಗಳಿರುತ್ತೆ ಕಾರಣ ಬೀಟ್ಸ್ಗಳಲ್ಲೂ ಕೂಡ ಪೊಲೀಸರು ಇರ್ತಾರೆ ಸ್ಥಳೀಯ ಇನ್ಫಾರ್ಮರ್ಸ್ಗಳು ಕೂಡ ಇರ್ತಾರೆ ಹೀಗಿದ್ದಾಗಲೂ ಸಹ ಪೊಲೀಸರಿಗೆ ಗೊತ್ತೇ ಇಲ್ಲ ಅಂತ ಏನು ಅಲ್ಲ ಗೊತ್ತಿರುತ್ತೆ ಅಡ್ಜಸ್ಟ್ಮೆಂಟ್ಸ್ಗಳು ಹಲವು ಕಡೆಗಳು ನಡೆಯುತ್ತೆ ಅನ್ನೋದು ಪೊಲೀಸರ ಮೇಲೆ ಬಹು ಬರುವಂಥ ಬಹುದೊಡ್ಡ ಆರೋಪ ಅದು ಆದರೆ ಅದನ್ನು ಗಳಿತಾರೆ ಇಲ್ಲ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು ಗೊತ್ತಿಲ್ಲ ಅಂತಂದರೆ ಅವರ ವ್ಯಾಪ್ತಿಯಲ್ಲಿ ಅವರಿಗೆ ಸರಿಯಾಗಿ ಇನ್ಫಾರ್ಮೇಷನೇ ಇಲ್ಲ ಅಂತ ಅರ್ಥ ಆಯಿತು ಅವರಿಗೆ ಅದರ ಹಿಡಿತನೇ ಇಲ್ಲ ಅಂತ ಅರ್ಥ ಆಗುತ್ತೆ ಕಾರಣ ಎಲ್ಲ ಪೊಲೀಸರು ಬರುವಂಥದ್ದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪೊಲೀಸರು ಆಗುವಂಥದ್ದು ಪರಿಸ್ಥಿತಿ ಏನು ಅಂತಂದ್ರೆ ಅವ್ರಿಗೆ ಬೇಕಾಗಿರುವಂಥ ಸ್ಟೇಷನ್ಗಳಲ್ಲಿ ಎಮ್ ಎಲ್ ಗಳಿಗೆ ಹಿಡ್ಕೊಂಡು ಎಮ್ ಎಲ್ ಎಗಳಿಗೆ ಬೇಕಾಗಿರುವಂಥ ಸ್ಟೇಷನ್ಗಳಲ್ಲಿ ಹಾಕೊಂಡು ಸುಮ್ಮನೆ ಕೂತಿರ್ತಾರೆ ಆಮೇಲೆ ಎಮ್ ಎಲ್ ಎಗಳು ಬೇಕಾಗಿರುವಂಥವ್ರು ಅವ್ರವ್ರಿಗೆ ಏನೇನು ಬೇಕೋ ಆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಹಾಗಾಗಿ ಕೈ ಕಟ್ಕೊಂಡು ಕೂತಿರ್ತಾರೆ ಪೊಲೀಸರು ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ನರಸಿಂಹ ಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ನರಸಿಂಹ ಮೂರ್ತಿ ಇದು ಪೊಲೀಸರಿಗೆ ಗೊತ್ತಿರಲ್ಲ ಅನ್ನುವಂಥದ್ದು ಏನಲ್ಲ ಡೆಫಿನೆಟ್ಲಿ ಪೊಲೀಸರಿಗೆ ಗೊತ್ತಿದ್ದೇ ಇರುತ್ತೆ ಗೊತ್ತಿದ್ದಾಗಲೂ ಸಹ ಅಡ್ಜಸ್ಟ್ಮೆಂಟ್ ಆಗುತ್ತೆ ಇಲ್ಲ ದೊಡ್ಡವರು ಅಂತ ಹೇಳಿ ಯಾವುದೋ ಒಂದಿಷ್ಟು ಪ್ರೆಷರ್ಗಳು ಬಂದಿರುತ್ತೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದಿರ್ತಾರೆ ಅದೇ ಪರಿಸ್ಥಿತಿನ ಪೊಲೀಸರಿಗೆ ಈಗ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಅರುಣ ಅಂದ್ರೆ ಕಳೆದ ಭಾನುವಾರ ನಡೆದಂತಹ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣ ಏನಿದೆ ಒಂದಷ್ಟು ಅನುಮಾನಗಳನ್ನ ಸಹಜವಾಗಿ ಹುಟ್ಟಾಗ್ತಿದೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಹೊರವಲಯದಂಥ ನಗರದಲ್ಲಿ ಈ ತರಹದ ದೊಡ್ಡ ಮಟ್ಟದ ರೇವು ಪಾರ್ಟಿಗಳು ನಡೆದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಯಾಕೆ ಈ ವಿಚಾರಗಳು ಗೊತ್ತಾಗಿಲ್ಲ ಅಂತೇಳಿ ಆರಂಭದಲ್ಲಿ ಇವರು ಎಲ್ಲಿ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ರೇವು ಪಾರ್ಟಿಯನ್ನು ಆಯೋಜನೆ ಮಾಡಿದಂಥವರು ಮೊದಲಿಗೆ ಪರಪನಾಗ್ರಹಾರ ಪೊಲೀಸ್ ಠಾಣೆಗೆ ಬರ್ತಾರೆ ಅಲ್ಲಿ ನಾವಿಂಗೆ ಬರ್ಡೇ ಪಾರ್ಟಿಯನ್ನ ಪಾರ್ಟಿಯನ್ನು ಮಾಡ್ತಿದ್ದೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಬರ್ಡೇ ಪಾರ್ಟಿ ತಾನೇ ಮಾಡ್ಕೊ ಹೋಗಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಒಂದಿಷ್ಟು ಹಣವನ್ನು ಪಡೆದುಕೊಂಡಿರೋ ಆರೋಪ ಇದೀಗ ಕೇಳಿ ಬರ್ತಿದೆ ಅದಾದ ಬಳಿಕ ಇವರು ಕಳೆದ ಶನಿವಾರ ಮತ್ತು ಭಾನುವಾರ ರೇವು ಪಾರ್ಟಿಯನ್ನು ಮಾಡ್ಕೊಂಡಿದ್ದಾರೆ ಆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತವರ ಸುಮಾರು ಎಂಬತ್ತೊಂಬತ್ತು ಮಂದಿ ನಟಿ ಹೇಮಾ ಸೇರಿದಂತೆ ಎಂಬತ್ತೊಂಬತ್ತು ಮಂದಿಯ ಬ್ಲಡ್ ಸ್ಯಾಂಪಲ್ ಏನಿದೆ ಇದರಲ್ಲಿ ಪಾಸಿಟಿವ್ ಬಂದಿದೆ ಇವರೆಲ್ಲರೂ ಕೂಡ ಡ್ರಗ್ ಅನ್ನ ಸೇವನೆ ಮಾಡಿರೋದು ನಿಜ ಅಂತೇಳಿ ವರದಿ ಬಂದಿದೆ ಹೀಗಿದ್ದಂತಹ ಸಂದರ್ಭದಲ್ಲಿ ಯಾಕೆ ಇದು ಪೊಲೀಸರಿಗೆ ಗೊತ್ತಾಗ್ಲಿಲ್ಲ ಅನ್ನೋ ಒಂದು ಅನುಮಾನ ಸಹಜವಾಗಿ ಕಾಡುತ್ತೆ ಹೀಗಾಗಿಯೇ ಯಾರು ಆ ಬೀಟನ್ನ ಮಾಡ್ತಿದ್ರು ಆ ಸ್ಥಳದಲ್ಲಿ ಬೀಟನ್ನ ನಿರ್ವಹಣೆ ಮಾಡ್ತಿದ್ರು ಅದ ಅಂತ ಮೂರು ಮಂದಿಯನ್ನ ಒಬ್ರು ಎ ಎಸ್ ಐ ಮತ್ತೆ ಇಬ್ರು ಕಾನ್ಸ್ಟೇಬಲ್ ಗಳನ್ನ ಈಗಾಗಲೇ ಅಮಾನತು ಮಾಡುವ ಕೆಲಸವನ್ನ ಮಾಡಲಾಗಿದೆ ಈ ಪ್ರಕರಣ సంబంధం ఇదిగా ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಹಾಗೆ ಸ್ಥಳೀಯ ಡಿ ವೈ ಎಸ್ ಪಿ ಈ ಇಬ್ಬರಿಗೂ ಕೂಡ ಇದೀಗ ಮೆಮೋವನ್ನು ಕೊಡಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಲಭ್ಯವಾಗ್ತಿದೆ ಯಾಕೆ ಈ ವಿಚಾರ ಗೊತ್ತಾಗಲಿಲ್ಲ ಅವತ್ತು ರಾತ್ರಿ ನೀವು ನೈಟ್ ಶಿಫ್ಟ್ ಅಲ್ಲಿ ಇದ್ರಿ ಅನ್ನೋ ಮಾಹಿತಿಗಳು ಇದೆ ಹೀಗಿದ್ದು ಕೂಡ ಯಾಕೆ ನಿಮ್ಗೆ ವಿಚಾರ ಗೊತ್ತಾಗ್ಲಿಲ್ಲ ಬೆಂಗಳೂರಿನಿಂದ ಸಿ ಸಿ ಬಿ ಪೊಲೀಸರು ಹೋಗಿ ಒಂದು ಲೋಕಲ್ ಅಂದ್ರೆ ಸಿ ಸಿ ಬಿ ಪೊಲೀಸರ ವ್ಯಾಪ್ತಿ ಎಲ್ಲದಂತಹ ಸ್ಥಳಕ್ಕೆ ಹೋಗಿ ಅವರು ಅಲ್ಲಿ ರೇಡನ್ನು ಮಾಡ್ತಾರೆ ಹೀಗಿದ್ದಂತಹ ಸಂದರ್ಭದಲ್ಲೂ ಸ್ಥಳೀಯ ಪೊಲೀಸರಿಗೆ ಯಾಕೆ ಗೊತ್ತಾಗಲಿಲ್ಲ ಅಂತೇಳಿ ಬೆಂಗಳೂರು ರೂರಲ್ ಎಸ್ ಪಿ ಅವರು ಇದೀಗ ಮೆಮೋವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಿದೆ ಹೀಗಾಗಿ ಎಲ್ಲ ಕಡೆ ಎಲ್ಲೋ ಬರ್ಡೇ ಪಾರ್ಟಿ ಇರಬೇಕು ಅಂತೇಳಿ ನಾ ನೆಗ್ಲೆಕ್ಟ್ ಮಾಡಿ ಸುಮ್ನ ಹೋದ್ರಾಗ ಗೊತ್ತಿಲ್ಲ ಆದ್ರೆ ದೊಡ್ಡ ಅಂದ್ರೆ ಇನ್ಸ್ಪೆಕ್ಟರ್ ಮತ್ತೆ ಡಿ ಪಿ ಅವರ ಗಮನಕ್ಕೆ ಇದು ಬಂದಿರಲಿಲ್ಲ ಸ್ಥಳೀಯ ಪೊಲೀಸರು ಯಾರಿದ್ರು ಯಾರು ಬೀಟನ್ನ ನಿರ್ವಹಣೆ ಮಾಡ್ತಿದ್ರು ಅಂತವ್ರು ಗಮನಕ್ಕೆ ತರಬೇಕಿತ್ತು ಆದ್ರೆ ಅವ್ರು ತರಲಿಲ್ಲ ಹೀಗಾಗಿ ಇಂಥ ದೊಡ್ಡ ಮಟ್ಟದ ಪ್ರಮಾದ ನಡೆದಿದೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ವಲಯದಿಂದ ಮಾತುಗಳು ಕೇಳಿ ಬರ್ತಿದೆ ಓಕೆ ನರಸಿಂಹಮೂರ್ತಿ ನಿಮಗೆಲ್ಲ ಮಾಹಿತಿಗೆ ಧನ್ಯವಾದಗಳು